ತಿನಾರ್ಸಿಪುರದಲ್ಲಿ ಭತ್ತದ ತೂಕದಲ್ಲಿ ರೈತರಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಪಿಎಂಸಿ ಆವರಣದಲ್ಲಿ ಖಾಸಗಿ ಮಹದೇಶ್ವರ ವಿ ಬ್ರಿಡ್ಜ್ನಲ್ಲಿ ಮೋಸ ಮಾಡಲಾಗ್ತಾ ಇದ್ದು ಬೆಂಬಲ ಬೆಲೆಗೆ ಭತ್ತ ಮಾರಾಟ ಮಾಡಲು ಬಂದ ರೈತರಿಗೆ ಮೋಸವಾಗಿದೆ. ಸುಮಾರು 40-50% ತೂಕದಲ್ಲಿ ಮೋಸದ ಆರೋಪ ಕೇಳಿ ಬಂದಿದ್ದು ಅನುಮಾನಗೊಂಡ ರೈತರಿಂದ ತಹಶೀಲ್ದಾರ್ಗೆ ದೂರನ್ನು ನೀಡಲಾಯಿತು. ಒಂದು ಲೋಡ್ನಲ್ಲಿ 3-5 ಕ್ವಿಂಟಲ್ ತೂಕದಲ್ಲಿ ವ್ಯತ್ಯಾಸವಾಗ್ತಾ ಇದ್ದು ಸ್ಥಳಕ್ಕಾಗಮಿಸಿ ತಹಶೀಲ್ದಾರ್ ಗೀತ ಪರಿಶೀಲಿಸಿದರು. ತಾಂತ್ರಿಕ ತೊಂದರೆಯಿಂದ ತೂಕದಲ್ಲಿ ವ್ಯತ್ಯಾಸವಾಗಿದೆ ಎಂದು ಸ್ಪಷ್ಟನೆ ಕೊಟ್ಟಿದ್ದು ತೂಕದಲ್ಲಿ ಮೋಸ ಕಂಡು ಬಂದರೂ ಯಾವುದೇ ಕ್ರಮವನ್ನು ತಹಶೀಲ್ದಾರ್ ಗೀತ ಕೈಗೊಳ್ಳದೆ ಇದೀಗ ಎಚ್ಚರಿಕೆಯನ್ನು ನೀಡಿ ತೆರಳಿದ್ದಾರೆ. ನಮ್ಮ ತಾಲೂಕು ಕಚೇರಿಗೆ ಕೆಲವು ರೈತರು ನನ್ನ ಕೊಠಡಿಗೆ ಬಂದು ಈ ಥರ ಏನು ಮಹದೇಶ್ವರ ವೇ ಬ್ರಿಡ್ಜ್ ಇದೆ ಅಲ್ಲಿ ನಾವು ಬೆಂಬಲ ಬೆಲೆ ಭತ್ತ ಇದು ಖರೀದಿಗೆ ನಾವು ಎ ಪಿ ಎಂ ಸಿಗೆ ಬಂದಾಗ ತೂಕ ಹಾಕಿದಾಗ ನಮಗೆ ಡಿಫ್ರೆನ್ಸ್ ಬಂದಿದೆ. ಇಲ್ಲಿ ತೂಕ ಮಾಡಿಸಿದ್ದು ಬೇರೆ ವೇ ಬ್ರಿಡ್ಜಲ್ಲಿ ಮಾಡಿಸಿದಾಗ ಅದಕ್ಕೂ ಇದಕ್ಕೂ ಸುಮಾರು ಒಂದು 40-50% ಡಿಫ್ರೆನ್ಸ್ ಬರ್ತಾಯಿದೆ ಅಂತ ಹೇಳಿದರು. ನಾವು ಅದನ್ನು ಗಮನಕ್ಕೆ ತಗೊಂಡು ರೈತರ ಜೊತೆಗೆ ನಾವು ಇಲ್ಲಿ ವೇ ಬ್ರಿಡ್ಜಿಗೆ ಬಂದು ವಿಚಾರಿಸಿದಾಗ ಅವರು ವೇ ಬ್ರಿಡ್ಜ್ನವ್ರು ಕೂಡ ಒಪ್ಕೊಂಡಿದ್ದಾರೆ. ಇದು ನಮ್ಮದು ನಿನ್ನೆ ಇವತ್ತು ಬೆಳಗ್ಗೆ ಟೆಕ್ನಿಕಲ್ ಇಶ್ಯೂ ಆಗಿ ಸ್ಟ್ರಕ್ ಆಗಿತ್ತು, ಆ ಕಾರಣಕ್ಕೆ ಈ ಥರ ಆಗಿರ್ಬೋದು. ಬಟ್ ಈಗ ತೂಕ ಮಾಡಿದಾಗ ಅದು ಸರಿ ಬರ್ತಾಯಿದೆ ಅಂತೇಳಿ ಅವರು ನಮಗೆ ಇಲ್ಲಿ ವೆಹಿಕಲ್ನ ತೂಕ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಆದರೂ ರೈತರು ಈಗ ನಿನ್ನೆ ಕೊಟ್ಟಿರೋದನ್ನು ಕರೆಕ್ಟಾಗಿ ಕೊಟ್ಟಿದ್ದೀರಾ ಹೇಗೆ ಅನ್ನೋದು ನಾವು ಹೆಂಗೆ ನಂಬೋದು ಅಂತ ಕೇಳಿದಾಗ ನಾವು ಅವ್ರಿಗೆ ಇವರೇನು ಎ ಪಿ ಎಂ ಸಿ ವಹಿಸ್ಕೊಂಡಿದ್ದಾರೆ ಮಂಜುನಾಥ್ ಅಂತ ಇವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ನೆನ್ನೆದು ಏನಿದೆ ಅದನ್ನು ಪುನಃ ಮತ್ತೆ ಆವ್ರೇಜ್ ಲೆಕ್ಕದಲ್ಲಿ ಎಣಿಕೆ ಮಾಡಿ ಟೋಟಲ್ ಎಷ್ಟು ವೆಯ್ಟ್ ಬರುತ್ತೆ ಅದರಲ್ಲಿ ಡಿಫ್ರೆನ್ಸ್ ಅಮೌಂಟ್ನ ಕಟ್ಕೊಡೋದಕ್ಕೆ ವೇ ಬ್ರಿಡ್ಜ್ನವ್ರಿಗೆ ಮಹದೇಶ್ವರ ವೇ ಬ್ರಿಡ್ಜ್ನವ್ರಿಗೆ ಹೇಳಬೇಕು ಅಂತ ಅದಕ್ಕೆ ಅವರು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಈಗ 2 ದಿನ ಆಗಿರೋದ್ರಿಂದ ಈ ಸಮಸ್ಯೆ ತುಂಬ ದೊಡ್ಡದಾಗಿ ಆಗಿಲ್ಲ. ನೆನ್ನೆದು ಏನಿದೆ ಅದು ಬಗೆಹರಿಸಿದ್ರೆ ಈಗ ಏನು ತೂಕ ಮಾಡ್ತೀರಿ ಅದಕ್ಕೆ ಸರಿಯಾಗಿದೆ. ಆದರೂ ರೈತರು ನಮಗೆ ನಂಬಿಕೆ ಇಲ್ಲ, ನಾವು ಇಲ್ಲಿ ತೂಕ ಮಾಡಿಸಲ್ಲ ಅಂತ ಹೇಳ್ತಿರೋದ್ರಿಂದ ಅದು ಅವ್ರಿಗೂ ಈ ಮಂಜುನಾಥವ್ರಿಗೂ ಬಿಟ್ಟಿರೋ ವಿಚಾರ. ನೀವು ನೀವೇ ಡಿಸ್ಕಸ್ ಮಾಡಿ ಯಾವ ವೇ ಬ್ರಿಡ್ಜ್ನಲ್ಲಿ ರೈತರು ಸರ್ಟಿಫೈಡ್ ಆಗಿರಬೇಕು ಅಂತ ಹೇಳ್ತಾರೆ ಆ ಲಿಸ್ಟ್ನ ಇವ್ರಿಗೆ ಕೂಡ ಕೇಳಿದ್ದೀನಿ. ಅಲ್ಲಿ ಮಾತ್ರ ರೈತರು ನೀವು ತೂಕ ಮಾಡಿಸಿ, ಅಥವಾ ನಿಮ್ಗೆ ಇನ್ನೂ ಡೌಟ್ ಇದೆ ಅಂತಂದರೆ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ನಂಬಿಕೆ ಇರೋ ಇದರಲ್ಲಿ ತೂಕ ಮಾಡಿಸ್ಕೊಂಡು ಬನ್ನಿ, ಆಮೇಲೆ ನೀವು ಇಲ್ಲಿ ಬೆಂಬಲ ಬೆಲೆದು ಭತ್ತನ ಕೊಡಿ ಅಂತ ಹೇಳಿ ನಾನು ಅವರಿಗೆ ಸೂಚಿಸಿದ್ದೀನಿ. ನಿನ್ನೆ ತಗೊಂಡಿರೋ ರೈತರಿಗೆಲ್ಲ ಅಮೌಂಟ್ನ ಕಟ್ಕೊಡ್ತಾರೆ ಅಂತ ನೀವು ಹೇಳ್ತೀರಾ? ಅಮೌಂಟ್ ಅಂದ್ರೆ ಹೆಚ್ಚು ಕಡಿಮೆ ಆಗಿದ್ರೆ, ಹೆಚ್ಚು ವ್ಯತ್ಯಾಸ ಆಗಿರೋದನ್ನ ನೀವು ಕೊಡ್ತೀರಾ? ಯಾವ ರೀತಿ ಆಗಿರ್ತಾನೆ? ನಾನು ನಿಮ್ಮ ನಿನ್ನೆ ನೇಮ್ ಕಡೆ ಎಲ್ಲ ನಿಮ್ಮ ಹತ್ರ ಇದೆಯಾ? ಅದು ಎಲ್ಲ ಇದೆ, ಯಾವುದೇ ತರದ್ದು ಸಮಸ್ಯೆ ಆಗಿದೆ ನನಗೆ ಬಗೆಹರಿಸ್ತೀನಿ. ಬೇರೆ ಕಡೆ ಮಾಡೋದು 5 ಕ್ವಿಂಟಾಲು ಅಂತ ಹೇಳಿ.